ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಎಮ್ಮೆಯ ರಾಜಕಾರಣಿ ಸರಳ ಸಜ್ಜನ ರಾಜಕಾರಣಿ ಕರ್ನಾಟಕದ ಈ ಎರಡೂ ಸದನದ ವಿರೋಧ ಪಕ್ಷದ ನಾಯಕರಾಗಿ ಈ ಸದನದ ಸಭಾಧ್ಯಕ್ಷರಾಗಿ ಕೇಂದ್ರದ ಎರಡೂ ಸದನದ ಸದಸ್ಯರಾಗಿ ಸೇವೆ ಸಲ್ಲಿಸಿದಂತ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಎಮ್ಮೆಯ ಪುತ್ರರಾಗಿರತಕ್ಕಂತ ದಿವಂಗತ ಡಿಬಿ ಚಂದ್ರೇಗೌಡರವರು 7/11/2023 ನಮ್ಮನ್ನು ಅಗಲಿದ್ದು ಅವರ ನಿಧನಕ್ಕೆ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತೇಳಿ ಕೇಳ್ಕೊಳ್ತಾ ಬಹುಶಃ ಈ ಸದನದಲ್ಲಿ ಈಗಾಗಲೇ ಅವರ ಬಗ್ಗೆ ಹೆಚ್ಚು ಮಾತನಾಡಿರೋದ್ರಿಂದ ಅವರ ಬಗ್ಗೆ ಹೆಚ್ಚು ಮಾತನಾಡುವಂಥದ್ದಿಲ್ಲ ನಾನು 2000ನೇ ಇಸವಿನಲ್ಲಿ ಚಿಕ್ಕಮಗಳೂರು ನಗರಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಅವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಸನ್ಮಾನ್ಯ ಡಿಬಿ ಚಂದ್ರೇಗೌಡರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಅವರು ಚಿಕ್ಕಮಗಳೂರು ನಮ್ಮ ನಗರಸಭೆ ಪುರಸಭೆನಲ್ಲಿ 1971ರಲ್ಲಿ ನಗರಸಭೆಗೆ ಸ್ಪರ್ಧೆ ಮಾಡಿ ನಂತರ ಲೋಕಸಭೆಗೆ ಸ್ಪರ್ಧೆ ಮಾಡಿ ಆಯ್ಕೆಯಾಗಿ 1977ರಲ್ಲಿ ದಿವಂಗತ ಇಂದಿರಾಗಾಂಧಿ ಅವರಿಗೆ ಅವರ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಇಡೀ ಚಿಕ್ಕಮಗಳೂರು ಜಿಲ್ಲೆನ ದೇಶದಲ್ಲಿ ಗುರುತಿಸುವಂತ ಕೆಲಸವನ್ನು ಅವತ್ತು ಮಾಡಿದಂತ ಒಬ್ಬ ಧೀಮಂತ ವ್ಯಕ್ತಿ ದಿವಂಗತ ಡಿ ಬಿ ಚಂದ್ರೇಗೌಡರವರು. ಬಹಳ ಸರಳ ಸಜ್ಜನ ರಾಜಕಾರಣಿಯಾಗಿದ್ದರು. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಇವತ್ತು ಪ್ರಸ್ತುತ ಇರತಕ್ಕಂಥ ಹಲವಾರು ರಾಜಕಾರಣಿಗಳನ್ನ ಬೆಳೆಸಿದಂತ ಕೀರ್ತಿ ಸನ್ಮಾನ್ಯ ಡಿ ಬಿ ಚಂದ್ರೇಗೌಡರವರಿಗೆ ಸಲ್ಲಬೇಕು. ಹಾಗಾಗಿ ಅವರು ವಿಧಾನಸಭೆಯಲ್ಲಿ ಮತ್ತೆ ಲೋಕಸಭೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಲವಾರು ಹಿರಿಯರು ಅವರ ಸಲಹೆಗಳನ್ನ ಕೇಳ್ತಾ ಇದ್ರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ನಿಧನದಿಂದ ಉಂಟಾಗಿರ್ತಕ್ಕಂಥ ಅಗಲಿಕೆ ನೋವನ್ನ ಅವರ ಕುಟುಂಬಕ್ಕೆ ಭರಿಸುವ ಶಕ್ತಿಯನ್ನ ಪರಮಾತ್ಮ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಂತಾಪ ಸೂಚಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಭಾಧ್ಯಕ್ಷ ಧನ್ಯವಾದ ಸಲ್ಲಿಸಿ ನನ್ನ ಮಾತು ನಮಗೆ